ದೇವರ ಮಗನೇ, ದೇವರ ಮಗಳೇ. ಈ ಸುಂದರವಾದ ಬೆಳಗಿನ ಜಾವ ನಿನ್ನ ಜೀವಿತದಲ್ಲಿ ಒಂದು ಬೆಳಕನ್ನು ಉದಯಿಸುವಂತಹ ಕಾಲ. ನೀನು ಆಲೋಚಿಸು, ನಿನ್ನ ಪ್ರಾರ್ಥನಾ ಜೀವನ ಪವಿತ್ರಾತ್ಮಭರಿತವಾದ ಜೀವನ, ವಾಡಿಕೆಯಾಗಿ ಪ್ರಾರ್ಥಿಸುವುದಲ್ಲ, ಅಂತರಾಳವಾಗಿ ಆತ್ಮೀಯವಾಗಿ ವಿಶ್ವಾಸದಿಂದ ಪ್ರಾರ್ಥಿಸುವ ಪ್ರಾರ್ಥನಾ ಜೀವನ ಪವಿತ್ರಾತ್ಮ ಜೀವನ. ಪ್ರಾರ್ಥನೆ ಎಂಬುದಾದರೆ ಆ ಪ್ರಾರ್ಥನೆಯಲ್ಲಿ ಭಾರವಿರಬೇಕು, ಆ ಪ್ರಾರ್ಥನೆಯಲ್ಲಿ ಒಂದು ಆಳವಿರಬೇಕು, ಆ ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ ಇರಬೇಕು, ಆ ಪ್ರಾರ್ಥನೆಯಲ್ಲಿ ಪವಿತ್ರತೆ ಇರಬೇಕು. ಅದುವೇ ಆಗಿದೆ ಪ್ರಾರ್ಥನಾ ಜೀವನ. ಅದಕ್ಕೆ ಹೇಳೋದು, ಯಾವುದು ನಿಜವಾದ ಪೂರ್ಣ ಆತ್ಮ ಹೃದಯ ಶಕ್ತಿಯಿಂದ ಪ್ರಾರ್ಥಿಸುವ ಪ್ರಾರ್ಥನಾ ಜೀವನ ಪವಿತ್ರಾತ್ಮ ಜೀವನವಾಗುತ್ತದೆ. ಯಾಕಂದ್ರೆ ನಾವು ಪ್ರಾರ್ಥಿಸಬೇಕು ಎಂದು ಹೇಳೋದಾದ್ರೆ ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಪ್ರಾರ್ಥಿಸಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಜನ ಎಣಿಸಬಹುದು, ನಾನು ಪ್ರಾರ್ಥಿಸ್ತೇನೆ, ನಾನು ಪ್ರಾರ್ಥಿಸ್ತೇನೆ ಎಂಬುದಾದರೆ, ಯಾವಾಗ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ನನ್ನ ಹೃದಯದಲ್ಲಿ ಪರರ ಮುಂದೆ ಪ್ರಕಟವಾಗ್ತದೆಯೋ ಅದು ಪ್ರಾರ್ಥನೆಯಲ್ಲ, ಅದು ಸ್ವಾರ್ಥ, ಅದು ಸ್ವಾರ್ಥ. ಒಂದನ್ನ ಸಹೋದರನೇ, ಸಹೋದರಿಯೇ, ನಾವು ಚಿಂತಿಸಬೇಕು. ನಮ್ಮ ಚಿಂತನೆಯಲ್ಲಿ ನಾವು ಆಳವಾಗಿ ಯೋಚಿಸಬೇಕು. ನನ್ನ ಪ್ರಾರ್ಥನಾ ಜೀವಿತದ ಅನುಭವವೇನು? ದೇವರು ಹೇಳ್ತಾ ಇದ್ದಾರೆ, ಕೀರ್ತನೆಗಾರ ಹೇಳ್ತಾ ಇದ್ದಾನೆ 68ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ, ಎಚ್ಚರಗೊಳ್ಳಲಿ, ದೇವನೆಚ್ಚರಗೊಳ್ಳಲಿ, ಆತನ ಶತ್ರುಗಳೆಲ್ಲರೂ ಚದರಿ ಹೋಗಲಿ, ಆತನ ವಿರೋಧಿಗಳು ಪಲಾಯನ ಗೈಯಲಿ. ಯಾವಾಗ ಪ್ರಾರ್ಥಿಸುವಾಗ, ಪ್ರಾರ್ಥಿಸುವಾಗ ಪ್ರಾರ್ಥನೆಗೆ ಎಷ್ಟು ಶಕ್ತಿ ಉಂಟು. ಕೀರ್ತನೆಗಾರ ದೇವರನ್ನು ನೋಡಿ ಪ್ರಾರ್ಥಿಸುತ್ತಾ ಇದ್ದೇನೆ, ದೇವರನ್ನ ಎಬ್ಬಿಸ್ತಾ ಇದ್ದಾನೆ. ದೇವಾ ಎದ್ದೇಳು ನೀನು, ದೇವಾ ಎದ್ದ ದೇವರನ್ನ ಎಬ್ಬಿಸುತ್ತಾ ಇದೆ ನೋಡಿ ವಚನ. ಎಚ್ಚರಗೊಳ್ಳಲಿ, ದೇವನೆಚ್ಚರಗೊಳ್ಳಲಿ, ಯಾತಕ್ಕಾಗಿ? ದೇವಾ ನೀನು ಎಚ್ಚರಗೊಳ್ಳು, ಸ್ವಾಮಿ ಎಚ್ಚರಗೊಳ್ಳು, ಶತ್ರುಗಳ ನನ್ನ ಮುಂದೆ ಇರುವಂತಹ ಶತ್ರುಗಳು ಚದರಿ ಹೋಗುವುದಕ್ಕಾಗಿ, ನನ್ನ ವಿರೋಧಿಗಳು ಪಲಾನಗೈಯುತ್ತಾರೆ, ನೀನು ಎದ್ದಾಗ ಅವರು ಓಡಿ ಹೋಗುತ್ತಾರೆ. ಶತ್ರು ಒಂದು ಮಾರ್ಗದಲ್ಲಿ ಬರುವಾಗ ಅವನು 7 ಮಾರ್ಗದಲ್ಲಿ ಓಡಿ ಹೋಗುವುದೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ, ದೇವರು ಹೇಳುತ್ತಾರೆ. ಓ ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಬಾಳಿನ ಪಯಣದಲ್ಲಿ ನಾವು ಸತ್ಯದ ಗೂಢಾರ್ಥಗಳನ್ನು ತಿಳಿದುಕೊಳ್ಳಬೇಕು. ನಮ್ಮ ಪ್ರಾರ್ಥನೆಯಿಂದ ದೇವರನ್ನು ಎಚ್ಚರಗೊಳಿಸಬೇಕು. ಅಂದರೆ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ದೇವರು ಎಚ್ಚರಗೊಳ್ಳಬೇಕು. ನಮ್ಮ ವಿಶ್ವಾಸದ ಭಾರದ ಆಳವಾದ ಪ್ರಾರ್ಥನೆ ದೇವರನ್ನು ಎಚ್ಚರಗೊಳಿಸುವ ಪ್ರಾರ್ಥನೆ ಆಗಬೇಕು. ನಮ್ಮನ್ನು ಎಬ್ಬಿಸ್ತೇವಲ್ವಾ? ಈಗ ಬೆಳಿಗ್ಗೆ ನಾವು ಪ್ರಾರ್ಥನೆಗೆ ಎದ್ದೇಳ್ಬೇಕಾದ್ರೆ ಏನ್ ಮಾಡ್ತೇವೆ? ಒಬ್ಬರು ಕರೆ ಮಾಡ್ತಾರೆ, ನಾನು ಕರೆ ಮಾಡ್ತೇನೆ, ಹಾಗೆ ನಿಮಗೆ ಮತ್ತೊಬ್ಬರು ಕರೆ ಮಾಡ್ತಾರೆ, ಮತ್ತೊಬ್ಬರಿಗೆ ಮತ್ತೊಬ್ಬರು ಕರೆ ಮಾಡ್ತೇವೆ, ಒಬ್ಬರನ್ನೊಬ್ಬರು ಎಚ್ಚರಿಸುತ್ತೇವೆ. ಯಾಕೆ? ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ, ದೇವರನ್ನು ಆರಾಧಿಸುವುದಕ್ಕಾಗಿ, ಈ ಲೋಕಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ, ಲೋಕದ ಜನತೆಗಾಗಿ ಪ್ರಾರ್ಥಿಸುವುದಕ್ಕಾಗಿ, ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ, ನಮ್ಮ ಬಲಹೀನತೆಗಾಗಿ ಪ್ರಾರ್ಥಿಸುವುದಕ್ಕಾಗಿ, ನಮ್ಮ ಕೆಟ್ಟತನಗಳಿಗಾಗಿ ಪ್ರಾರ್ಥಿಸುವುದಕ್ಕಾಗಿ, ಶಾಂತಿ ಸಮಾಧಾನಕ್ಕಾಗಿ, ಬಿಡುಗಡೆಗಾಗಿ ಪ್ರಾರ್ಥಿಸುವುದಕ್ಕಾಗಿ. ನಮ್ಮನ್ನು ಒಬ್ಬರು ಎಬ್ಬಿಸುತ್ತಾರೆ, ನಮ್ಮನ್ನು ಎಚ್ಚರಿಸುತ್ತಾರೆ, ಎದ್ದೇಳಿ ಪ್ರಾರ್ಥನೆ ಮಾಡಿ. ಈ ಸ್ವರ್ಗೀಯಾತ್ರಿ ಮೂಲಕವಾಗಿ, ಸ್ವರ್ಗೀಯಾತ್ರಿಯ ಶುಶ್ರೂಷೆಯ ಮೂಲಕವಾಗಿ ದೇವರು ನನ್ನನ್ನು ನಿಮ್ಮನ್ನು ಎಚ್ಚರಿಸುತ್ತಾರೆ, ಎದ್ದೇಳು, ಎದ್ದೇಳು, ನೀ ಪ್ರಾರ್ಥಿಸು. ಹಾಗೆ ನಾನು ನಿಮ್ಮನ್ನು ಎಬ್ಬಿಸುತ್ತೇನೆ, ಎದ್ದೇಳಿ ಪ್ರಾರ್ಥಿಸಿರಿ. ಒಬ್ಬೊಬ್ಬ ವಿಶ್ವಾಸಿಗಳು ಮತ್ತೊಬ್ಬ ವಿಶ್ವಾಸಿಗಳನ್ನ ಬಲಪಡಿಸಲು ಎಬ್ಬಿಸಿ ಎಚ್ಚರಿಸುತ್ತಾರೆ. ಎಚ್ಚರಿಸಿರಿ, ಎಚ್ಚರಗೊಳ್ಳಿರಿ, ಎಚ್ಚರಗೊಳ್ಳಿರಿ. ಬನ್ನಿ ದೇವರ ಆಲಯದಲ್ಲಿ ನಾವು ಸೇರೋಣ, ದೇವರ ಆಲಯದಲ್ಲಿ ನಾವು ಪ್ರಾರ್ಥಿಸೋಣ. ಇದುವೇ ಆಗಿದೆ ಪ್ರಿಯರೇ, ವಿಶ್ವಾಸಭರಿತ ಜೀವಿತದ ಪವಿತ್ರಾತ್ಮಭರಿತ ಜೀವನ. ಅದರಿಂದ ನಮ್ಮ ಜೀವನದಲ್ಲಿ ನಾನು ಪ್ರಾರ್ಥಿಸಬೇಕೆಂಬುದಲ್ಲ, ನಾನು ಪ್ರಾರ್ಥಿಸುವುದಲ್ಲ, ಪವಿತ್ರ ಆತ್ಮರು ನಮಗೆ ಪ್ರಚೋದನೆಯನ್ನು ಕೊಡುವಾಗ ಮಾತ್ರವೇ ನಾವು ಪ್ರಾರ್ಥಿಸಲು ಸಾಧ್ಯ. ಪವಿತ್ರ ಆತ್ಮರು ನಮ್ಮನ್ನು ಎಚ್ಚರಗೊಳಿಸುವಾಗ ಮಾತ್ರವೇ ನಾವು ಪ್ರಾರ್ಥಿಸಲು ಸಾಧ್ಯ. ಹಾಗೆಯೇ ಪವಿತ್ರ ಆತ್ಮರು ನಮ್ಮಲ್ಲಿ ವಾಸ ಮಾಡುವಾಗ ಮಾತ್ರವೇ ನಮ್ಮ ಕೆಟ್ಟ ನಡತೆಯಿಂದ ನಾವು ದೂರವಾಗಲು ಸಾಧ್ಯ. ಪವಿತ್ರ ಆತ್ಮರು ನಮ್ಮಲ್ಲಿ ತಂಗುವಾಗ ಮಾತ್ರವೇ ನಮಗೆ ಪಾಪದ ಅರಿವಾಗಲು ಸಾಧ್ಯ, ತಪ್ಪಿನ ಅರಿವಾಗಲು ಸಾಧ್ಯ, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರಾರ್ಥನಾ ಜೀವನ ಪವಿತ್ರ ಆತ್ಮ ಜೀವನವಾಗಿದೆ, ಪವಿತ್ರ ಆತ್ಮಭರಿತ ಜೀವಿತವಾಗಿದೆ. ಓ ನನ್ನ ಸಹೋದರನೇ, ಸಹೋದರಿ, ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯಲ್ಲಿ ನಿನ್ನನ್ನು ನೀನು ಪರಿಶೀಲಿಸಿಕೋ, ನಿನ್ನನ್ನು ನೀನು ಬದಲಾಯಿಸಿಕೋ.
ಕೀರ್ತನೆಗಾರನ ನುಡಿಯಂತೆ 68:1 ಎಚ್ಚರಗೊಳ್ಳಲಿ, ದೇವನೆಚ್ಚರಗೊಳ್ಳಲಿ, ಅವನ ಶತ್ರುಗಳೆಲ್ಲರೂ ಚದರಿ ಹೋಗಲಿ, ಆತನ ವಿರೋಧಿಗಳು ಪರಾಪಲಾಯನ ಕೈಯಲ್ಲಿ. ಪ್ರಭುವಿನ ವಾಕ್ಯ. ಕೀರ್ತನೆ 68 ವಾಕ್ಯ ಬಂದು ಎಚ್ಚರಗೊಳ್ಳಲಿ, ದೇವನೆಚ್ಚರಗೊಳ್ಳಲಿ, ಆತನ ಶತ್ರುಗಳೆಲ್ಲರೂ ಚದರಿ ಹೋಗಲಿ, ಆತನ ವಿರೋಧಿಗಳು ಪಲಾಯನ ಗೈಯಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಒಂದನೇ ವಾಕ್ಯ, ಎಚ್ಚರಗೊಳ್ಳಲಿ, ದೇವನು ಎಚ್ಚರಗೊಳ್ಳಲಿ, ಆತನ ಶತ್ರುಗಳು ಚದರಿ ಹೋಗಲಿ, ಆತನ ವಿರೋಧಿಗಳು ಪಲಾಯನ ಗೈಯಲಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 68:1 ವಾಕ್ಯ, ಎಚ್ಚರಗೊಳ್ಳಲಿ, ದೇವನು ಎಚ್ಚರಗೊಳ್ಳಲಿ, ಆತನ ಶತ್ರುಗಳೆಲ್ಲರೂ ಚದರಿ ಹೋಗಲಿ, ಆತನ ವಿರೋಧಿಗಳು ಪಲಾಯನ ಗೈಯಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಒಂದನೇ ವಾಕ್ಯ, ಎಚ್ಚರಗೊಳ್ಳಲಿ, ದೇವನು ಎಚ್ಚರಗೊಳ್ಳಲಿ, ಆತನ ಶತ್ರುಗಳೆಲ್ಲರೂ ಚದುರಿ ಹೋಗಲಿ, ಆತನ ವಿರೋಧಿಗಳು ಪಲಾಯನ ಗೈಯಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 68:1 ವಾಕ್ಯ, ಎಚ್ಚರಗೊಳ್ಳಲಿ, ದೇವನ ಎಚ್ಚರಗೊಳ್ಳಲಿ, ಆತನ ಶತ್ರುಗಳೆಲ್ಲ ಚದರಿ ಹೋಗಲಿ, ಆತನ ವಿರೋಧಿಗಳು ಪಲಾಯನ ಗೈಯಲಿ. ಪ್ರಭುವಿನ ವಾಕ್ಯವಿದು. ಅಪ್ಪ ತಂದೆ, ಸ್ತೋತ್ರ ಇಸುವೆ, ವಂದನೆಗಳಿಸುವೆ. ಈ ಸುಂದರವಾದ ಬೆಳಗಿನ ಜಾವಕ್ಕಾಗಿ ಸ್ತೋತ್ರ, ಈ ಸುಪ್ರಭಾತಕ್ಕಾಗಿ ಸ್ತೋತ್ರ, ಈ ಚಿಂತನೆಗಾಗಿ ಸ್ತೋತ್ರ. ಇಸುವೆ, ಕರುಣೆ ತೋರಿ, ದಯೆ ತೋರಿರಿ ರಾಜ. ನಿಮ್ಮ ಮಕ್ಕಳಾಗಿರುವ ನಮ್ಮ ಜೀವಿತದಲ್ಲಿರುವಂತಹ ಹೋರಾಟಗಳು, ಕೆಟ್ಟ ನಡತೆಗಳು ಸ್ವಾಮಿ ನಮ್ಮನ್ನು ಬಿಟ್ಟು ತೊಲಗಲು ನೀವು ಕಟ್ಟಳೆಯನ್ನು ಕೊಡಿರಿ ರಾಜ. ನಮ್ಮ ಮಕ್ಕಳಲ್ಲಿರುವಂತಹ ಕೆಟ್ಟ ನಡತೆ, ನಮ್ಮ ಪತ್ನಿಯಲ್ಲಿರುವಂತಹ ಕೆಟ್ಟ ನಡತೆ, ಪತಿಯಲ್ಲಿರುವಂತಹ ಕೆಟ್ಟ ನಡತೆ, ಒಡಹುಟ್ಟಿದವರಲ್ಲಿರುವಂತಹ ಕೆಟ್ಟ ನಡತೆ, ಸಮಾಜದಲ್ಲಿರುವಂತಹ ಕೆಟ್ಟ ನಡತೆ, ಯಾಜಕರುಗಳಿರುವಂತಹ ಕೆಟ್ಟ ನಡತೆ, ಸಭಾಪಾಲಕರು, ಪಾಸ್ಟರ್ಗಳು, ಶುಭ ಸಂದೇಶ ಸಾರುವವರಲ್ಲಿರುವಂತಹ ಕೆಟ್ಟ ನಡತೆ, ರಾಜಕೀಯದಲ್ಲಿರುವಂತಹ ಕೆಟ್ಟ ನಡತೆ, ನಮ್ಮ ನೆರೆಹೊರೆಯವರಲ್ಲಿರುವಂತಹ ಕೆಟ್ಟ ನಡತೆ, ಬಂಧು ಮಿತ್ರಾದಿಗಳಲ್ಲಿರುವಂತಹ ಕೆಟ್ಟ ನಡತೆ, ಸ್ವಾಮಿ ಎಲ್ಲರಿರುವಂತಹ ಕೆಟ್ಟ ನಡತೆಗಳು ದೂರವಾಗಲು ಇಸುವೇ ನಿಮ್ಮ ವಾಕ್ಯದ ಶಕ್ತಿಯಿಂದ ಛೇದಿಸಿರಿ ರಾಜ. ಹೌದು ಸ್ವಾಮಿ, ಕರುಣೆ ತೋರಿ, ದಯೆ ತೋರಿ ರಾಜ. ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವ ಸ್ವರ್ಗೀಯ ಯಾತ್ರೆಯ ಎಲ್ಲ ಶುಶ್ರೂಷೆಗಳಲ್ಲಿ ನಿಮ್ಮ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಜೀವಿತದಲ್ಲಿ ಹಾಗೂ ನಿಮ್ಮ ಮುಂದೆ ಹಗಲು ರಾತ್ರಿ ಕುಳಿತು ಪ್ರಾರ್ಥಿಸುವ ಎಲ್ಲ ಮಕ್ಕಳ ಬಾಳಿನಲ್ಲಿ ಸ್ವಾಮಿ ಕರುಣೆಯನ್ನು ತೋರಿರಿ ರಾಜ. ಅವರ ಜೀವಿತದಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ರಾಜ. ನೆಮ್ಮದಿ ಆರೋಗ್ಯವನ್ನು ಕರುಣಿಸಿರಿ ರಾಜ. ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ ರಾಜ. ಹೌದು ಸ್ವಾಮಿ, ಅವರು ಹೋಗುವ ಮಾರ್ಗಗಳು ಆಶೀರ್ವಾದಕರವಾಗಲಿ. ಯಸುವೆ, ಅವರು ಮಾಡುವ ಕೆಲಸಗಳು ಸಫಲವಾಗಲಿ. ಅವರ ಮಕ್ಕಳು ಅಭಿವೃದ್ಧಿ ಹೊಂದಲಿ. ಯಸುವೆ, ಅವರ ವಿಶ್ವಾಸಭರಿತ ಜೀವಿತವು ಪವಿತ್ರಾತ್ಮ ಜೀವಿತವಾಗಲಿ. ಯಸುವೆ, ಕರುಣಿಸಿರಿ ರಾಜ. ಬ್ರಹ್ಮಾನಸ ಹೃದಯ ಆತ್ಮಗಳನ್ನು ಆಶೀರ್ವದಿಸಿರಿ. ಇವರು ಇಂದು ಭುಜಿಸುವ ಅನ್ನ ಪಾನಗಳನ್ನು ಆಶೀರ್ವದಿಸಿರಿ. ಇವರು ಉಸಿರಾಡುವ ಗಾಳಿಯನ್ನು ಆಶೀರ್ವದಿಸಿರಿ. ಹೌದು ಯಸುವೆ, ಇವರ ಪ್ರಯಾಣಗಳನ್ನು ಆಶೀರ್ವದಿಸಿರಿ. ಇವರ ದಾರಿದ್ರ್ಯಗಳನ್ನು ನೀಗಿಸಿರಿ ಸ್ವಾಮಿ. ತಲೆಯಿಂದ ಪಾದದವರೆಗೂ ಇವರನ್ನು, ಇವರ ಕುಟುಂಬವನ್ನು ಅಭಿಷೇಕಿಸಿ ಆಶೀರ್ವದಿಸಿರಿ ಎಂದು ಪಿತ್ತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ ತಂದೆಯೇ. ಅಮೇನ್, ಅಮೇನ್, ಅಮೇನ್.